ಟೆಂಡರ್ ತೆಗೆದುಕೊಂಡಂಥ ಗುತ್ತಿಗೆದಾರ ಕಾಮಗಾರಿಯನ್ನು ಅಂದಾಜು ಪತ್ರಿಕೆಯಲ್ಲಿ ಇರುವಂತೆ ಮಾಡ್ತಾ ಇದ್ದಾರೆ. ಆದರೆ ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿ ಕಾಮಗಾರಿ ಆಗ್ತಾ ಇದೆ ಅಂತಕ್ಕಂಥದ್ದು ಸಾರ್ವಜನಿಕರ ಮತ್ತು ನಮ್ಮ ಸಂಘಟನೆಯ ಆರೋಪ. ಕಾರಣ ಬಸವೇಶ್ವರ ವೃತ್ತದಿಂದ ಮಾರುತಿ ವೃತ್ತದವರೆಗೆ ರಸ್ತೆ ಚರಂಡಿ ನೀರು ಮುಖ್ಯ ರಸ್ತೆಗೆ ಬರ್ತೈತೆ ಮಳೆಗಾಲ ಸಂದರ್ಭದಲ್ಲಿ. ಅಲ್ಲಿ ಚರಂಡಿಯನ್ನು ನಿರ್ಮಾಣ ಮಾಡಬೇಕಾಗಿತ್ತು ಮೊದಲು. ನಂತರ ಮಾರುತಿ ವೃತ್ತದಿಂದ ಕನಕದಾಸ ವೃತ್ತದವರೆಗೆ ಮತ್ತು ನೇರವಾಗಿ ಸಂದೀಪ್ ನಗರದವರೆಗೆ ಚರಂಡಿಯನ್ನು, ಮೊದಲಿದ್ದ ಚರಂಡಿಯನ್ನು, ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಚರಂಡಿಯನ್ನು ಪುನರ್ ನಿರ್ಮಾಣ ಮಾಡಬೇಕಾಗಿತ್ತು. ಇದನ್ನು ಯಾವುದನ್ನು ಮಾಡದೇ ಇಲ್ಲಿ 4 ಕೋಟಿ ರೂಪಾಯಿ ಅನುದಾನವನ್ನು ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿ ರಸ್ತೆ ಡಾಂಬರೀಕರಣ, ಡಿವೈಡರ್ ನಿರ್ಮಾಣ, ಪೆವರ್ಸ್ ಅಳವಡಿಕೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ನೋಡಿದರೆ ರಸ್ತೆ ಕಾಮಗಾರಿ ಆಗಲಿಲ್ಲ ಅನ್ನೋ ಸಂಕಟ ಇತ್ತು. ಈಗ ಆಗ್ತಾ ಇದ್ದರೆ ಅಂದಾಜು ಪತ್ರಿಕೆ ಪ್ರಕಾರ ಆಗಲಿಲ್ಲ ಅನ್ನುವಂಥ ಒಂದು ವೇದನೆ ಸಾರ್ವಜನಿಕರಲ್ಲಿ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದಲ್ಲಿ ಇದೆ. ಸೊ ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆಯಿಂದ ನಾವು ನೇರವಾಗಿ ಆರೋಪ ಮಾಡ್ತಾ ಇಲ್ಲಿ ಈ ಒಂದು ಕಾಮಗಾರಿಯನ್ನು ಅಂದಾಜು ಪತ್ರಿಕೆ ಮಾಡ್ತಕ್ಕಂಥ ಸಿಬ್ಬಂದಿಗಳ ಒಂದು ಲೋಪದೋಷ, ನಂತರ ಅದನ್ನು ಸಮರ್ಪಕವಾಗಿ ಕಾಮಗಾರಿಯನ್ನು ತೆಗೆದುಕೊಳ್ತಕ್ಕಂಥ ಮುಖ್ಯಾಧಿಕಾರಿಗಳು ಮತ್ತು ಕಿರಿಯ ಅಭಿಯಂತರರ ಒಂದು ಪಾತ್ರ ಇಲ್ಲಿ ಬಹುಮುಖವಾಗಿದೆ. ಆದ್ದರಿಂದ ಇನ್ನಾದರೂ ಕೆಲವೊಂದಿಷ್ಟು ಅಲ್ಪ ಸ್ವಲ್ಪ ಕಾಮಗಾರಿಗಳನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಚರಂಡಿ ನಿರ್ಮಾಣಕ್ಕೆ ಒತ್ತು ಕೊಡಬೇಕು. ಚರಂಡಿ ನಿರ್ಮಾಣ ಆದ ನಂತರ ರಸ್ತೆ ಅಗಲೀಕರಣ ಆಗಬೇಕು ಅನ್ನೋಂಥದ್ದು ಹೈದರಾಬಾದ್ ಕರ್ನಾಟಕ ಯುವಶಕ್ತಿ ಸಂಘಟನೆಯ ಒತ್ತಾಯ. ಅಲ್ಪ ಸ್ವಲ್ಪ ಭ್ರಷ್ಟಾಚಾರ ಇಣುಕಾಗ್ತಾ ಇದೆ. ಆದರೆ ಇಲ್ಲಿ ಗುತ್ತಿಗೆದಾರ ಮೇಲೆ ನಾವು ನೇರವಾಗಿ ಆರೋಪ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಅಂದಾಜು ಪತ್ರಿಕೆಯಲ್ಲಿ ಇರತಕ್ಕಂಥ ಕಾಮಗಾರಿಯನ್ನು ನಾನು ನಿರ್ವಹಿಸ್ತೇನೆ ಅಂತ ನೇರವಾಗಿ ಅವರು ಅರಿಯಾಯ್ತಾರೆ. ಸರ್ ನಮಸ್ತೆ. ನಮ್ಮಲ್ಲಿ ವಿಶೇಷ ಅನುದಾನ ಅಡಿಯಲ್ಲಿ SFC 4 ಕೋಟಿ ಸರ್ಕಾರದಿಂದ ನಿಗದಿಯಾಗಿದ್ದು ಈಗಾಗಲೇ ಅದಕ್ಕೆ ಅಂದಾಜು ಪತ್ರಿಕೆ ತಯಾರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹಾಗೂ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಎಲ್ಲ ರೀತಿಯ ತಾಂತ್ರಿಕ ಮತ್ತು ಆಡಳಿತಾತ್ಮಕ ಮಂಜೂರಾತಿ ಪಡೆದಿದ್ದು ಆ ಒಂದು ಅಂದಾಜು ಪತ್ರಿಕೆಯಲ್ಲಿ ರೋಡ್ ಡಿವೈಡರು, ಡಾಂಬರೀಕರಣ ಹಾಗೂ ಫುಟ್ಪಾತ್ ಪೇವರ್ಸ್ ಹಾಕುವಂಥ ಕಾರ್ಯಕ್ರಮ ಕಾಮಗಾರಿ ಮಂಜೂರಿ ಸಿಕ್ಕಿರುತ್ತೆ ಸರ್. ಸೊ ಈಗಾಗಲೇ ಕೆಲವು ಕಾಮಗಾರಿಗಳು ಮುಗಿದಿದೆ, ಇನ್ನೂ ಕೆಲವು ಕೆಲಸಗಳು ಬಾಕಿ ಇರುತ್ತೆ. ಸೊ ಆದರೂ ಇದರ ನಡುವೆಯೂ ಸಹ ನಾವು ಸರ್ಕಾರಕ್ಕೆ ನಾವಿನ್ನೂ ಅನುದಾನ ಬಿಡುಗಡೆ ಆಗಿಲ್ಲ ಸರ್. ಬಿಡುಗಡೆ ಆಗದಿರೋ ಕಾರಣ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರೋದ್ರಿಂದ ಅದು ತಕ್ಷಣವಾಗಿ ಬಂದಿಲ್ಲ. ಸದ್ಯದಲ್ಲೇ ಸರ್ಕಾರ ಆ ಮಟ್ಟದ ಅಧಿಕಾರವನ್ನು ತಗೊಂಡು ಬಿಡುಗಡೆ ಮಾಡುತ್ತೆ. ಮೇಲಾಗಿ ಮತ್ತು ಏನು ಅನುದಾನ ಬಿಡುಗಡೆ ಆದಮೇಲೆ ಮುಖ್ಯಾಧಿಕಾರಿಗಾಗಲಿ ಮತ್ತಾರಿಗಾಗಲಿ ಅದಕ್ಕೆ ಸ್ವತಂತ್ರ ಅಧಿಕಾರ ಇರೋದಿಲ್ಲ ಸರ್. ಪೇಮೆಂಟ್ ಮಾಡಬೇಕಾದಾಗ, ಪಾವತಿ ಮಾಡಬೇಕಾದಾಗ ಸರ್ಕಾರ ತನ್ನದೇ ಆದಂಥ 3ನೇ ವ್ಯಕ್ತಿ ಪಾರ್ಟಿ ಅಂದರೆ 3rd ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಆ ರಿಪೋರ್ಟಿನ ಆಧಾರದ ಮೇಲೆ, ತಾಂತ್ರಿಕ ವಿಭಾಗದ ಆಧಾರದ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೂ ಕಾಮಗಾರಿ ನಡೀತಾ ಇದೆ, ಯಾವುದೇ ರೀತಿಯ ಪೇಮೆಂಟ್ ಆಗಿರೋದಿಲ್ಲ ಸರ್. ಸಾರ್ವಜನಿಕವಾಗಿ ಇವಾಗ 4 ಕೋಟಿಯಲ್ಲಿ ಸ್ವಲ್ಪ ಅವ್ಯವಸ್ಥೆ ಕಂಡು ಬಂದು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಕೆಲವರು ಸಾರ್ವಜನಿಕ ಹೇಳಿಕೆ ಕೊಟ್ಟಿದ್ದಾರೆ, ಈ ಕುರಿತು ಏನು ಹೇಳ್ತೀರಿ ಸರ್? ಸಾರ್ವಜನಿಕರ ಒಂದು ಹೇಳಿಕೆಗೆ ಅದಕ್ಕೆ ನಮಗೆ ಸಂಬಂಧಪಟ್ಟ ತಾಂತ್ರಿಕ ವಿಭಾಗದಿಂದ ನಾನು ಪರಿಶೀಲಿಸಿ ವರದಿ ಪಡೆದು ಮುಂದಿನ ಕ್ರಮ ಕೈಗೊಳ್ತೀನಿ. ಸೊ 3rd ಪಾರ್ಟಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಈಸ್ ಫೈನಲ್ ರಿಪೋರ್ಟ್. ಫೈನಲ್ ಹೌದು.